ಬ್ರೇಕ್ನ ನಂತರ ಮುಖಾಮುಖಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅವಕಾಶ ಸಿಗುವಂಥ ಸಾಧ್ಯತೆಗಳು ತಮಗೆ ಕಾಣಿಸ್ತಿದೆಯಾ? ಇದು ನಾನು ಸ್ವಲ್ಪ ಕಾಲಾವಕಾಶ ಕೊಡಬೇಕಾಗುತ್ತೆ, ದುಡುಕಬಾರ್ದು. ಯಾಕಂದರೆ ಇನ್ನೊಂದು ತಿಂಗಳು ಎಲೆಕ್ಷನ್ ಮುಗೀತದೆ, ಮುಗಿದ ಮೇಲೆ ಒಂದು ಎರಡು ಮೂರು ತಿಂಗಳಲ್ಲಿ ಒಂದು ತೀರ್ಮಾನ ಮಾಡ್ತಾರೆ ಅಂತ ಅನಿಸುತ್ತೆ. ಈಗ ಒಂದು ವೇಳೆ ಇದು ಮುಗಿಲಿಲ್ಲ ಅಂದರೆ ಎಲೆಕ್ಷನ್ ಮುಗಿದ ಒಂದು ತಿಂಗಳ ನಂತರ ನಾನು, ಯಾಕಂದರೆ ನನಗೆ ಭಾಳ ಪ್ರೀತಿ ಕೊಟ್ಟಿದ್ದಾರೆ, ಭಾಳ ಗೌರವ ತೋರಿಸಿದ್ದಾರೆ ನನಗೆ ಹೈಕಮಾಂಡ್ನವರು, ಶ್ರೀಮತಿ ಸೋನಿಯಾ ಗಾಂಧಿಯವರಿರ್ಬೋದು, ಶ್ರೀ ರಾಹುಲ್ ಗಾಂಧಿಯವರಿರ್ಬೋದು, ಶ್ರೀ ಆಸ್ಕರ್ ಫರ್ನಾಂಡಿಸ್ ಅವರಿರ್ಬೋದು, ನನ್ನ ಬಗ್ಗೆ ಭಾಳ ಗೌರವ ಕೊಟ್ಟಿದ್ದಾರೆ, ಆಧಾರ ಕೊಟ್ಟಿದ್ದಾರೆ, ವಿಶ್ವಾಸ ಕೊಟ್ಟಿದ್ದಾರೆ, ನನ್ನಿಂದ ಭಾಳ ಎಕ್ಸ್ಪೆಕ್ಟೇಷನ್ ಅವ್ರಿಗಿದೆ. ಆದ್ದರಿಂದ ನಾನು ಇದೆಲ್ಲ ಒಂದು ತಿಂಗಳು ಮುಗಿದ ಮೇಲೆ, ಚುನಾವಣೆ ಎಲ್ಲ ಮುಗಿದ ಮೇಲೆ ನಾನು ಅವ್ರ ಜೋಡಿ ಹೋಗಿ ವಿಚಾರ ಮಾಡ್ತೀನಿ. ಅವರು ನನಗೆ ಅವಕಾಶ ಕಲ್ಪಿಸಿ ನನಗೆ ಇಲ್ಲಿ ಪಕ್ಷವನ್ನು ಕಟ್ಟತಕ್ಕಂಥ ಮತ್ತು ರಾಜಕೀಯದಲ್ಲಿ ಒಂದು ಗುಣಾತ್ಮಕವಾದಂಥ ಬದಲಾವಣೆ ತರಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಅವಕಾಶ ಕಲ್ಪಿಸಿಕೊಡ್ತೀನಿ ಅಂದರೆ ನಾನು ಇರ್ತೀನಿ. ಒಂದು ವೇಳೆ ಅದು ಆಗೋದು ಸಾಧ್ಯವೇ ಇಲ್ಲ ಅಂತ ನಾನು ಮನವರಿಕೆ ಆದರೆ ನಾನು ಮುಂದಿನ ಕ್ರಮ ಕೈಗೊಳ್ತೀನಿ. ಈಗಾಗಲೇ ನಾನು ಹೇಳಿದ್ದೀನಿ, ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಹೇಳಿದ್ದೀನಿ, ಸಾಕಷ್ಟು ಸಂದರ್ಶನದಲ್ಲಿ ಹೇಳಿದ್ದೀನಿ. ನಾನೇನು 1 ಗ್ರಾಮ್ ಬಂಗಾರ ಮಾಡೋ ಸಲುವಾಗಿ, ಒಂದು ಕೆಂಪು ನಯಪಿಸೆ ಮಾಡೋ ಸಲುವಾಗಿ, ಅಥವಾ 1 ಸ್ಕ್ವೇರ್ ಇಂಚ್ ಭೂಮಿ ಮಾಡಿಕೊಡೋ ಸಲುವಾಗಿ, ಅಥವಾ ನನ್ನ ವೈಯಕ್ತಿಕ ತೀಟೆ ತೆವಲುಗಳನ್ನು ತೀರಿಸಿಕೊಳ್ಳಿಕ್ಕೆ ನಾನು ಪಾಲಿಟಿಕ್ಸ್ ಬಂದಿಲ್ಲ. ನನಗಿನ್ನೇನೂ ಬೇಡ, ನನ್ನ ಕುಟುಂಬದ ಜವಾಬ್ದಾರಿ ಎಲ್ಲ ನಾನು ಮುಗಿಸಿದ್ದೀನಿ, ನನ್ನ ಕುಟುಂಬಕ್ಕಾಗಿ ನನ್ನದು ಯಾವುದೇ ಜವಾಬ್ದಾರಿ ಇಲ್ಲ. ಆದ್ದರಿಂದ ಇನ್ನುಳಿದಂಥ ನನ್ನ ದೈಹಿಕ ಶಕ್ತಿಯನ್ನು, ಇನ್ನುಳಿದಂಥ ನನ್ನ ಜೀವಿತಾವಧಿಯನ್ನು ರಾಷ್ಟ್ರಕ್ಕೆ ಸಮಾಜಕ್ಕೆ ಮೀಸಲಿಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ಬಂದಿದ್ದೀನಿ. ಆದ್ದರಿಂದ ನಾನು ವಿಚಲಿತ ಆಗತಕ್ಕಂಥ ಪ್ರಶ್ನೆ ಬರೋದಿಲ್ಲ, ನನಗೆ ಯಾಕಂದರೆ ನನಗೆ ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ. ಹಾಗಾದರೆ ಈ ಸಲದ ಚುನಾವಣೆಗಳಲ್ಲಿ ಶಂಕರ್ ಬಿದ್ರಿ ಅವರ ಪಾತ್ರ ಏನು, ಕಾಂಗ್ರೆಸ್ ಪಕ್ಷಕ್ಕೆ ಅವರ ಸೇವೆ ಏನು? ನಾನು ಈಗ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಂತ ಮಾಡಿದ್ದಾರೆ, ನನಗೆ ಒಂದು ಗುರುತಿನ ಚೀಟಿಯನ್ನು ಕೊಟ್ಟಿದ್ದಾರೆ. ನನ್ನ BTM ಕ್ಷೇತ್ರದಲ್ಲಿ ನಾನು ಇವತ್ತು ವಾಸ ಮಾಡ್ತಾ ಇದ್ದೀನಿ. BTM ಕ್ಷೇತ್ರದಲ್ಲಿ ನಮ್ಮ ಸಾಮಾನ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ನಾನು ಅವಿರತವಾದಂಥ ಪ್ರಯತ್ನವನ್ನು May 5 ತಾರೀಕಿನವರೆಗೆ ಮಾಡ್ತೀನಿ. ಇದಕ್ಕಿಂತಲೂ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸುವ ಶಕ್ತಿ ನಿಮ್ಮ ಭುಜಗಳಿಗಿತ್ತು. ನೋಡಿ, ಜವಾಬ್ದಾರಿಯನ್ನು ಹೆಚ್ಚಿನ ಜವಾಬ್ದಾರಿ ಕೊಡೋದು ಬಿಡೋದು ಪಕ್ಷದ ನಾಯಕತ್ವಕ್ಕೆ, ಪಕ್ಷದ ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ವಿಷಯ. ಈಗ ಅದನ್ನು ನಾವು ಕೇಳಿ ಪಡ್ಕೊಳ್ತಕ್ಕಂಥದ್ದಲ್ಲ. ಈ ಮನುಷ್ಯ ಈ ಜವಾಬ್ದಾರಿಗೆ ಯೋಗ್ಯದಾನಂತ ಅವರು ಮನವರಿಕೆ ಆದಮೇಲೆ ಅವ್ರು ಕೊಡ್ತಾರೆ ಅಥವಾ ಬಿಡ್ತಾರೆ. ಅವ್ರು ಮನವರಿಕೆ ಆಗೋ ತನಕ ನಾನೊಬ್ಬ ಸಾಮಾನ್ಯ ಕರ್ತನಾಗಿದ್ದೀನಿ. ಈಗ ನಮ್ಮ BTM ಕ್ಷೇತ್ರದಲ್ಲಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಈಗ ನನ್ನ ಗುರಿ ಏನಪ್ಪ ಅಂದ್ರೆ ನಮ್ಮ BTM ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರಬೇಕು. ತಮ್ಮ ಪ್ರಕಾರ ತಾವು ಜವಾಬ್ದಾರಿ ಹೊರೋದಕ್ಕೆ ಯೋಗ್ಯತೆ ಇಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಕಾಂಗ್ರೆಸ್ ನಾಯಕತ್ವ ಬಂದಿದೆಯೋ, ಅಥವಾ ಈ ಮನುಷ್ಯನಿಗೆ ಜವಾಬ್ದಾರಿ ಹೊರಿಸಿದ್ರೆ, ಈ ಮನುಷ್ಯನಿಗೆ ಜವಾಬ್ದಾರಿ ಹೊರಿಸಿದ್ರೆ ನಮ್ಮಲ್ಲಿ ಕೆಲವರ ವೈಯಕ್ತಿಕ ಅಭಿವೃದ್ಧಿಗೆ ತೊಂದರೆ ಆಗುತ್ತೆ? ನೋಡಿ, ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಜನ ಇನ್ನೂ ನಿಷ್ಠಾವಂತರಿದ್ದಾರೆ, ಪಕ್ಷದ ಬಗ್ಗೆ ಕಳಕಳಿ ಇದ್ದವರಿದ್ದಾರೆ, ಪಕ್ಷ ಬಲಿಷ್ಠ ಆಗಬೇಕು ಅಂತಕ್ಕಂಥವ್ರು ಇದ್ದಾರೆ. ಎಲ್ಲರೂ ಕೆಟ್ಟವರು ಅಂತ ಹೇಳಿ ನಾವು ತಿಳ್ಕೊಳ್ಳೋದು ತಪ್ಪಾಗುತ್ತೆ. ಈಗ ನನಗೆ ಸಾಮಾನ್ಯ ಕಾರ್ಯಕರ್ತ ಅಂತ ಕೊಟ್ಟಿದ್ದಾರೆ, ಈಗ ಮಾಡ್ತೀನಿ. ನಾಳೆ ನನಗೆ ಕರೆದು ತಮ್ಮ ನೀನು ಈ ದೊಡ್ಡ ಈ ಜವಾಬ್ದಾರಿ ತೊಗೊಂಡ್ರೆ ಆ ಜವಾಬ್ದಾರಿ ತೊಗೊಂಡು ಮಾಡ್ತೀನಿ. ನಾನಾಗೆ ಕೇಳ್ಕೊಂಡು ಹೋಗೋದಿಲ್ಲ, ನಾನು ಕೇಳ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಾನು ಹೇಳಿದ್ನಲ್ಲ, ನಾನು 42 ವರ್ಷಗಳ ನನ್ನ ತಪಸ್ಸಿನ ಫಲವನ್ನು ಕಟ್ಕೊಂಡು ನಾನು ಬಂದು ಸೇರಿ ಪಕ್ಷಕ್ಕೆ ಸೇರಿದ್ದೀನಿ. 42 ವರ್ಷ ನನ್ನ ತಪಸ್ಸಿನ ಫಲವನ್ನು ಪಕ್ಷಕ್ಕೆ ದಾರಿ ಏರಿಲಿಕ್ಕೆ ಬಂದಿದ್ದೀನಿ. ನಾನು ಪಕ್ಷಕ್ಕೆ ಯಾಕೆ ದಾರಿ ಏರಿತಾ ಇದ್ದಾನೆ ಅಂದರೆ ಅದರಿಂದ ರಾಷ್ಟ್ರಕ್ಕೆ ಒಳ್ಳೇದಾಗಲಿ ಅಂತ. ನಾನು ಯಾವುದು ಪ್ರತಿಫಲ ಅಪೇಕ್ಷೆ ಮಾಡ್ಕೊಂಡು ಬಂದಿಲ್ಲ. ನನ್ನ ಶಕ್ತಿ ಬೇಡ ಅವರಿಗೆ, ಯಾವಾಗ ಬೇಕು ಅಂತಾರೆ ಅಲ್ಲಿ ತನಕ ಬೇಡ ಅಂತ ತಿಳ್ಕೊಂಡು ನನ್ನ ಮನೆಯಲ್ಲಿ ನಾನು ನನ್ನ ಕಾರ್ಯಕರ್ತನಾಗಿ ಏನು ಕೆಲಸ ಮಾಡ್ಕೊಂಡು ಅದು ಮಾಡ್ಕೊಂಡು ಹೋಗ್ತೀನಿ. ಅವ್ರು ಯಾವಾಗ ಬೇಕು ಅಂತಾರ ಅವ್ರಿಗೆ ನಾನು ಕೊಡ್ತೀನಿ. ಅದನ್ನು ಈಗ ಬೇಡ ಅಂದವ್ರ ಬಾಯಲ್ಲಿ ಒತ್ತಾಯ ಪೂರ್ವಕವಾಗಿ ಕುಡಿಸ್ಲಿಕ್ಕಾಗತ್ತಾ? ನನ್ನಲ್ಲಿ ಇದೆಯಪ್ಪ ಅಮೃತ. ನೀವು ಅವಾಗ ತಾಪ ನನಗೊಂದು ಸ್ವಲ್ಪ ಕೊಡು, ನಮ್ಮ ಪಕ್ಷಕ್ಕೆ ದಾರಿ ಏರಿ ಅಂದರೆ ದಾರಿ ಏರಿತೀನಿ. ಸೊ ಹಾಗಾದರೆ ಈ ಚುನಾವಣೆಗಳಲ್ಲಿ ತಾವು ಹೆಚ್ಚು ಕಡಿಮೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಪಾತ್ರವನ್ನು ಮಾತ್ರ ಸಾಮಾನ್ಯಕರ್ತ ಅಲ್ಲ, ನಾನು ಇವತ್ತೊಬ್ಬ ಸಾಮಾನ್ಯಕರ್ತ. ನನಗೊಂದು ಗುರುತಿನ ಚೀಟಿ ಕೊಟ್ಟಿದ್ದಾರೆ, ಅದಕ್ಕೊಂದು ಫೋಟೋನೂ ಹಚ್ಚಿಕೊಟ್ಟಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ನಾನು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ಕೊಂಡು ಬರಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. BTM ಕ್ಷೇತ್ರ ನಂದು, BTM ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಇದ್ದಾರೆ, ಅವರನ್ನು ನಾನು ಗೆಲ್ಲಿಸ್ಕೊಂಡು ಬರ್ತೀನಿ. ಅದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಶಕ್ತಿ. ತೇರದಾಳ ಕ್ಷೇತ್ರದಲ್ಲಿ ಉಮಾಶ್ರೀ ಅವ್ರನ್ನ ಸೋಲಿಸೋ ಪ್ರಯತ್ನ ಮಾಡ್ತೀರಾ? ನಾನು ಯಾಕೆ ಮಾಡಬೇಕು? ನಾನು ಮಾಡಬೇಕಾದಂಥ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಅದು ಸತ್ಯ, ಎಲ್ಲರಿಗೂ ಗೊತ್ತಿದೆ. ಅಲ್ಲಿ ಸ್ಥಳೀಯ ಜನರ ವಿರೋಧ ಇದೆ ಅಂತಕ್ಕಂಥದ್ದು ಪಕ್ಷದ ಹೈಕಮಾಂಡ್ವರೆಗೂ ಗೊತ್ತಿದೆ. ಎಲ್ಲರಿಗೂ 224 ಕ್ಷೇತ್ರಗಳಲ್ಲಿಯೂ ಕಾಂಗ್ರೆಸ್ ಪಕ್ಷಕ್ಕೆ ಯಶಸ್ಸು ಬರಲಿ ಅಂತ ನಾನು ಪ್ರಾರ್ಥಿಸ್ತೀನಿ, ಹಾರೈಸ್ತೀನಿ. ಇನ್ ಜನರಲ್ ಆಗಿ ಕೇಳೋದಾದರೆ ನಾನು ಯಾಕೆ ಮಾಡಬೇಕು ಪ್ರಯತ್ನ ಅನ್ನುವಂಥ ಮಾತು ಹೇಳ್ತೀರಿ? ತೇರದಾರ ಚುನಾವಣೆಗಳಲ್ಲಿ ನಾನಲ್ಲಿ ಹೋಗೋ ಪ್ರಶ್ನೆನೇ ಬರೋದಿಲ್ಲ. ಈಗ
ನನಗೆ ಕಾರ್ಯ ಕೊಟ್ಟಿರತಕ್ಕಂಥ ಕಾರ್ಯಕ್ಷೇತ್ರ ಬಿ ಟಿ ಎಂನಲ್ಲಿ ನಾನು ಸಾಮಾನ್ಯ ಕಾರ್ಯಕರ್ತ. ಈಗ ಅಲ್ಲಿಗೆ ನಾನು ಯಾವ ಆಧಾರದ ಮೇಲೆ ಹೋಗಬೇಕು? ನಾನು ಅಲ್ಲಿಗೆ ನನಗೆ ಹೋಗಲಿಕ್ಕೆ ನೈತಿಕ ಹಕ್ಕು ಏನಿದೆ ಅಲ್ಲಿ? ನನಗೆ ಪಕ್ಷದವರು ಜವಾಬ್ದಾರಿ ಕೊಟ್ಟು ಏನಾದ್ರು ಕೊಟ್ಟಿದ್ರೆ ಅದು ಮಾತು ಬೇರೆ ಇತ್ತು. ಈಗ ಹೆಂಗೆ ಹೋಗೋಕ್ಕಾಗುತ್ತೆ ನೀವು ಹೇಳಿ ನೋಡೋಣ. ಈಗ ನನಗೆ ಕೊಟ್ಟಿರೋದು ನನ್ನ ಏರಿಯಾದಲ್ಲಿ ನನ್ನ ಕ್ಷೇತ್ರ, ನಾನು ಬೆಂಗಳೂರು ಡಿಸ್ಟ್ರಿಕ್ಟ್ ಅರ್ಬನ್ ಡಿಸ್ಟ್ರಿಕ್ಟಲ್ಲಿ ಮೆಂಬರ್ ಆಗಿದ್ದೀನಿ. ಅರ್ಬನ್ ಡಿಸ್ಟ್ರಿಕ್ಟಲ್ಲಿ ಇದು ನಮ್ಮ ಬಿ ಟಿ ಎಂ ಕ್ಷೇತ್ರ ಇದೆ. ಬಿ ಟಿ ಎಂ ಕ್ಷೇತ್ರದ ಅಭ್ಯರ್ಥಿಗೆ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಕ್ಕಂಥದ್ದು ನನ್ನ ಕೆಲಸ, ನಾನು ಮಾಡ್ತೀನಿ. ಶಂಕರ್ ಬಿದ್ರಿಯವರೇ, ಕರ್ನಾಟಕದ ಸ್ಥಳೀಯ ನಾಯಕರಲ್ಲಿ ಕೆಲವರ ಜೊತೆ ತಮ್ಮ ವಿರೋಧ ಇದೆ, ಆದರೆ ಹೈಕಮಾಂಡ್ನಲ್ಲಿ ಭಾಳ ಒಳ್ಳೆ ಸಂಪರ್ಕಗಳನ್ನು ಇಟ್ಕೊಂಡಿದ್ದೀರಿ ಅನ್ನುವಂಥ ಮಾತು, ಮತ್ತು ಇಲ್ಲಿಂದ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಸಂಬಂಧಪಟ್ಟಂಥ ವರದಿಗಳನ್ನು ತಾವು ಕಳಿಸ್ತಾ ಇದ್ದೀರಿ ಅನ್ನುವಂಥ. ನೋಡ್ರಿ, ನನಗೆ ಯಾರಾದರೂ ವಿಶ್ವಾಸ ಇಟ್ಟು ನನ್ನ ಬಗ್ಗೆ ಒಂದು ಮಾಹಿತಿ ಕೇಳಿದರೆ ಆ ಮಾಹಿತಿ ಕಳಿಸ್ಕೊಡ್ತೀನಿ. ಆ ಮಾಹಿತಿ ನಾನು ವಸ್ತುನಿಷ್ಠವಾಗಿ ಕಳಿಸ್ತೀನಿ ಹೊರತು ವೈಯಕ್ತಿಕವಾಗಿ ಕಳಿಸಲ್ಲ. ನಾನು ಎಂಥ ರಾಷ್ಟ್ರ ಮಟ್ಟದ ನಾಯಕರನ್ನು ಭೇಟಿಯಾದಾಗ ನನ್ನ ವೈಯಕ್ತಿಕ ವಿಷಯದ ಬಗ್ಗೆ, ನನಗೆ ಟಿಕೆಟ್ ಕೊಡೋ ಬಗ್ಗೆ, ನನಗೆ ಅಧಿಕಾರದ ಕೊಡೋ ಬಗ್ಗೆ ನಾನು ಚರ್ಚೆ ಮಾಡಿಲ್ಲ. ಗೌರವಯುತವಾಗಿ ಪಕ್ಷದ ಬಲವರ್ಧನೆ, ಪಕ್ಷಕ್ಕೆ ಯಾವ ರೀತಿಯಿಂದ ಒಳ್ಳೆಯದಾಗಬೇಕು ಅಂತಕ್ಕಂಥ ವಿಷಯದ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಯಾರ್ದು ವಿರೋಧ ಅಂತಕ್ಕಂಥದ್ದು ಏನೂ ಇಲ್ಲ. ಕೆಲವರು ತಪ್ಪು ತಿಳ್ಕೊಂಡಿರ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ ಅದಕ್ಕೆ. ಯಾರಿಗೆ ನನಗೊಬ್ಬನಿಗೆ ಅಲ್ಲ, ಅದು ಭಾಳ ಮಂದಿಗೆ ಎಲ್ಲರಿಗೂ ವಿರೋಧ ಇರ್ತದೆ. ಇರೋದಿಲ್ಲ ಅಂತಕ್ಕಂಥದ್ದು ಏನಿಲ್ಲ. ನನಗೆ ಎಲ್ಲರ ಬಗ್ಗೆಯೂ ಪ್ರೀತಿಯಿದೆ, ಎಲ್ಲರ ಬಗ್ಗೆಯೂ ಗೌರವವಿದೆ. ಎಲ್ಲರಿಗೂ ದೇವರು ಸದ್ಬುದ್ಧಿ ಕೊಡಲಿ, ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಭಾವನೆಯನ್ನು ಸದಾ ಕಾಲ ನಾನು ಹೊಂದಿರ್ತೀನಿ. ಓಕೆ, ಶಂಕರ್ ಬಿದ್ರಿಯವರು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದರೆ ನಿಮ್ಮ ಮನಸ್ಸಿನಲ್ಲಿದ್ದಂಥ ಎಲ್ಲ ಮಾತುಗಳನ್ನು ಬಿಚ್ಚಿಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಸೊ ಇದಾಗಿತ್ತು ಮುಖಾಮುಖಿ ಕಾರ್ಯಕ್ರಮ. ಶಂಕರ್ ಬಿದ್ರಿಯವರ ಮುಂದಿನ ನಿರ್ಧಾರ ಏನು ಅನ್ನೋದು ಗೊತ್ತಾಗಬೇಕಿದ್ರೆ ಬಹುಶಃ ಚುನಾವಣೆ ಮುಗಿಯೋವರೆಗೂ ಕಾಯಬೇಕಾಗುತ್ತೆ. ಶಂಕರ್ ಬಿದ್ರಿಯವರನ್ನು ಕಾಂಗ್ರೆಸ್ ಪಕ್ಷ ತನ್ನ ಪಕ್ಷದಲ್ಲಿ ಉಳಿಸಿಕೊಳ್ಳುತ್ತಾ ಅಥವಾ ಬಿಟ್ಟುಕೊಡುತ್ತಾ ಅನ್ನೋದನ್ನು ಕಾದು ನೋಡೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.